ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಪಾಚಾಪುರ ಗ್ರಾಮದಲ್ಲಿ ವಿವಿಧ ಶಾಲೆಗಳಲ್ಲಿ ಯೋಗಾಸನವು ಮಾಡಲಾಯಿತು ವಿಶ್ವಕ್ಕೆ ಯೋಗಾಸನವು ಭಾರತ ದೇಶ ಗುರುವಾಗಿದೆ ಯೋಗ ಎಂದರೆ ಯೋಗಾಸನವು ಭಾರತದ ಪುರಾತನ ಆಯುರ್ವೇದಿ ವ್ಯಾಯಾಮವಾಗಿದ್ದು ಪತಂಜಲಿ ಋಷಿಮುನಿಗಳು ಇದನ್ನು ಜಗತ್ತಿಗೆ ಪರಿಚಯಿಸಿದ್ದಾರೆ ಮಾನಸಿಕ ನೆಮ್ಮದಿಯೊಂದಿಗೆ ದೇಹಕ್ಕೆ ಹೊಸ ಉಲ್ಲಾಸವನ್ನು ನೀಡುವ ಯೋಗ ಹಲವಾರು ರೋಗಗಳನ್ನು ದೂರವಿಡುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಯೋಗಾಭ್ಯಾಸದಿಂದಾಗಿ ಸ್ನಾಯು ಗ್ರಂಥಿಗಳ ಮೇಲೂ ಪ್ರಭಾವ ಬೀರುತ್ತದೆ ದೈಹಿಕವಾಗಿ ಮಕ್ಕಳನ್ನು ವೃದ್ಧಿಗೊಳಿಸುತ್ತದೆ ಮಹಿಳೆಯರಿಗೆ ಹೆಚ್ಚು ಕಾಡುತ್ತಿರುವ ರೋಗಗಳಿಂದ ಮುಕ್ತಿ ಹೊಂದಲು ಸಹಾಯಕವಾಗುತ್ತದೆ ಶರೀರದೊಡನೆ ಮನಸ್ಸನ್ನು ಪಳಗಿಸುವುದರ ಮೂಲಕ ಏಕಾಗ್ರತೆ ಜ್ಞಾಪಕ ಶಕ್ತಿ ವೃದ್ಧಿ ಮನಸ್ಸಿಗೂ ಹಾಗೂ ದೈಹಕ್ಕೂ ಚುರುಕುತನ ನೀಡುತ್ತದೆ ಜಗತ್ತಿಗೆ ಭಾರತ ದೇಶವು ಅತಮೂಲ್ಯವಾದ ಜೀವನದ ಪ್ರಾಚೀನ ಕಲಿಕೆಯನ್ನು ಕೊಡುಗೆಯಾಗಿ ನೀಡಿದ್ದು ವಿಶ್ವಕ್ಕೆ ಭಾರತ ದೇಶ ಯೋಗವನ್ನು ನೀಡಿ ಗುರುಸ್ಥಾನದಲ್ಲಿದೆ ಪಾಚಾಪುರ ವಿವಿಧ ಶಾಲೆಗಳ ಮುಖ್ಯೋಪಾಧ್ಯಾಯರು ಪ್ರತ್ಯೇಕಾನ ದೇಸಾಯಿ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರು ಜಮೀನ ದೇಸಾಯಿ ದೈಹಿಕ ಶಿಕ್ಷಕರ ಸಿದ್ದರಾಮ ಬಸ್ಸಾಪುರಿ ಸ್ಕೌಟ್ಸ್ ಮತ್ತು ಗೈಡ್ ಶಿಕ್ಷಕರು ಎನ್ಆರ್ ಹುಲ್ಲೆನವರ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆಯ ಪ್ರಧಾನ ಗುರುಗಳಾದ ಎಸ್ಜೆ ಶಿಲ್ಲೆದಾರ ಶ್ರೀಮತಿ ಎಸ್ಎಂ ಕಾಂಬ್ಳೆ ಯೋಗ ತರಬೇತಿಯನ್ನು ಎಡಿ ಗೋಂದಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಗಂಡು ಮಕ್ಕಳ ಶಾಲೆ ಮುಖ್ಯೋಪಾಧ್ಯಾಯರು ಎಸ್ಆರ್ ದೇಸಾಯಿ ಎಂಬಿ ಅಂಬಿ ಎಂಜೆ ಮೋಮಿನ್ ವಿವಿಧ ಶಾಲೆಗಳ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿಗಾರರು ನೀಲೇಶ್ ಜಗಜಂಪಿ